ಸಂತ್ರಸ್ತ ಯುವತಿ ಕಮಲ್ ಪಂತ್ ಗೆ ಪರದ ಪತ್ರದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಂಧನವಾಗುತ್ತಾ ಹಾಗಾದರೆ ಮಾಜಿ ಸಚಿವರನ್ನು ಬಂಧಿಸದೆ ನಿರ್ಲಕ್ಷ್ಯ ತೋರ್ತಾ ಇದೆ ಎಸ್ಐಟಿ ಆರೋಪಿಯನ್ನು ಮುಕ್ತವಾಗಿ ಓಡಾಡಿಕೊಂಡು ಇರಲು ಬಿಟ್ಟಿದ್ದಾರೆ ಸಂತ್ರಸ್ತಿಯಾದ ನನ್ನನ್ನ ಬಿಡುವು ನೀಡದೆ ನಿರಂತರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಪಿಜಿ ಮೇಲೆ ದಾಳಿ ಮಾಡಿ ಸಾಕ್ಷ್ಯ ನಾಶ ಮಾಡಿದ್ದಾರೆ ಅಂತ ಯುವತಿ ಕಿಡಿಕಾರಿದ್ದಾಳೆ ಎಸ್ಐಟಿಯ ತಂಡದ ಮೇಲೆ ಸಂತ್ರಸ್ತ ಯುವತಿ ಕಮಲ್ ಪಂತ್ ಗೆ ಪತ್ರ ಬರೆದಿದ್ದ ಹಿನ್ನೆಲೆಯಲ್ಲಿ ಹಾಗಾದ್ರೆ ರಮೇಶ್ ಜಾರಕಿಹೊಳಿಯ ಬಂಧನವಾಗುತ್ತ ಹಾಗಾದ್ರೆ ನೋಡಿ ಈ ಕೇಸ್ ನಲ್ಲಿ ಒಬ್ಬ ಆರೋಪಿ ಈಗ 164 ಈಗಾಗಲೇ ದಾಖಲಿಸಲಾಗಿದೆ ಹೇಳಿಕೆಯನ್ನು ದಾಖಲಿಸಲಾಗಿದೆ 161 ನ ಅಡಿಯಲ್ಲೂ ಕೂಡ ಎಸ್ಐಟಿ ತಂಡದ ಎದುರು ಹೇಳಿಕೆಯನ್ನು ದಾಖಲಿಸಲಾಗಿದೆ ಆದರೆ ಆರೋಪಿ ಸ್ಥಾನದಲ್ಲಿರುವಂತ ವ್ಯಕ್ತಿ ಈವರೆಗೂ ಕೂಡ 3 ಗಂಟೆ ವಿಚಾರಣೆ ಬಿಟ್ರೆ ಮತ್ತೆ ವಿಚಾರಣೆಗೆ ಇವತ್ತಿಗೂ ಕೂಡ ಬಂದಿಲ್ಲ ಅಲ್ಲದೆ ಆತನನ್ನ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆ ಕೂಡ ನಡೆದಿಲ್ಲ ಆ ಹಿನ್ನೆಲೆಯಲ್ಲಿ ನಾಳೆ ಏನಾದರೂ ಕೋರ್ಟ್ ಗೆ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಚಾಟಿ ಬೀಸುವ ಸಾಧ್ಯತೆ ಕೂಡ ಇದೆ ಎಸ್ಐಟಿ ಮೇಲೆ ಇದನ್ನ ಏನಾದರೂ ಕೋರ್ಟ್ನ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಎಸ್ಐಟಿ ತಂಡ ಯಾಕೆ ಅನ್ನೋದನ್ನ ಒಬ್ಬ ಆರೋಪಿ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿ ಯಾಕೆ ಈ ರೀತಿಯಾಗಿ ಓಡಾಡಿಕೊಂಡಿರೋದಕ್ಕೆ ಬಿಟ್ಟಿದ್ದೀರಿ ವಿಚಾರಣೆಗೆ ಯಾಕೆ ಕರೆದಿಲ್ಲ ಇಷ್ಟೆಲ್ಲ ಸಾಕ್ಷಿಗಳಿದ್ರೂ ಕೂಡ ಆ ನೇರವಾಗಿ ಆ ಯುವತಿಯೇ ಬಂದು ಹೇಳಿಕೆಯನ್ನ ಕೊಟ್ಟರೂ ಕೂಡ ರಮೇಶ್ ಜಾರಕಿಹೊಳಿನ ಅಥವಾ ಆ ವ್ಯಕ್ತಿನ ಆರೋಪಿಯನ್ನ ಯಾಕೆ ನೀವು ಬಂಧಿಸಲಿಲ್ಲ ವಿಚಾರಣೆ ಮಾಡಲಿಲ್ಲ ಅಂತ ಕೇಳಬಹುದು ಯಾಕಂದ್ರೆ ಇಲ್ಲಿ ಒಂದು ಕಡೆಯಿಂದ ಹೇಳಿಕೆಯನ್ನ ಪಡೆದುಕೊಂಡ ನಂತರ ಅದಕ್ಕೆ ಕೌಂಟರ್ ಆಗಿ ಆರೋಪಿ ಸ್ಥಾನದಲ್ಲಿ ಇರುವಂತ ವ್ಯಕ್ತಿಯನ್ನು ಕೂಡ ಅಲ್ಲಿ ಹೇಳಿಕೆಯನ್ನು ಪಡೆಕೊಳ್ಳಬೇಕಾಗುತ್ತೆ ಇಲ್ಲಿ ಕೇವಲ ಒಂದು ಕಡೆಯ ಹೇಳಿಕೆಗಳು ಮಾತ್ರ ಆಗ್ತಾ ಇದೆ ಒಂದು ಸೈಡ್ ಆಗ್ತಾ ಇದೆ ತನಿಖೆ ಆದರೆ ಇನ್ನೊಂದು ಕಡೆಯಿಂದ ತನಿಖೆ ನಡೆಯತಾ ಇಲ್ಲ ರಮೇಶ್ ಜಾರಕಿಹೊಳಿ ಕಡೆಯಿಂದ ತನಿಖೆ ನಡೆಯತಾ ಇಲ್ಲ ವಿಚಾರಣೆನ ಮಾಡ್ತಾ ಇಲ್ಲ ಆತನ ಕಡೆಯಿಂದನೂ ಕೂಡ ವಿಚಾರಣೆಗೆ ಒಂದಷ್ಟು ಮಾಹಿತಿಯನ್ನು ಪಡೆಕೊಳ್ಳಬೇಕಾಗುತ್ತೆ